श्री कृष्णाय नमः। कृष्ण ಮತ್ತು ಕುಚಲ ಅಚ್ಚುಮೆಚ್ಚಿನ ಗೆಳೆಯರಾಗಿದ್ದರು। ಒಂದು ದಿನ ಕುಚಲನಿಗೆ ತುಂಬಾ ಕಷ್ಟ ಬಂದು ಬಿಡುತ್ತೆ। ಆಗ ಅವನ ಹೆಂಡತಿ ಹೇಳುತ್ತಾಳೆ, ನಿಮ್ಮ ಸ್ನೇಹಿತ ಇದನಲ್ಲ ಕೃಷ್ಣ, ಅವನನ್ನ ಸಹಾಯ ಕೇಳಿ, ಆಗ ನಮ್ಮ ಕಷ್ಟ ಎಲ್ಲ ತೀರುತ್ತೆ ಅಂತ। ಆಯ್ತು, ನಾನು ಒಪ್ಪಿಕೊಂತೀನಿ, ನೀನು ಅವನಿಗೆ ಏನಾದರೂ ತಿನ್ನಂತಿ ಕೊಡಬೇಕಾಗುತ್ತೆ ಅಂತಾನೆ ಕುಚಲ। ಆಮೇಲೆ ಅವನ ಹೆಂಡತಿ ಹೇಳ್ತಾಳೆ, ಅವನ ಹೆಂಡತಿ ಹೋಗಿ ಒಂದು ಅವಲಕ್ಕಿ ಹಾಕಿ ಗಂಡು ಕಟ್ಟಿ ಕೊಡ್ತಾಳೆ ಬಟ್ಟೆಗೆ। ಆಮೇಲೆ ಅವನು ತಗೊಂಡು ಕೃಷ್ಣನ ಅರಮನೆಗೆ ಹೋಗುತ್ತಾನೆ। ಹೋಗಿ ಕೃಷ್ಣ ತಪ್ಕೊಂತಾನೆ। ಆಮೇಲೆ ಭೂರಿ ಭೋಜನ ಮಾಡಿಸಿ ಸತ್ಕಾರ ಮಾಡಿಸ್ತಾನೆ। ಆಮೇಲೆ ಸರಿ ಕೃಷ್ಣ ಬರ್ತೀನಿ ನಾನು ಅಂತ ಕುಚಲ ಹೇಳ್ತಾನೆ। ಹೋಗ್ತಿರ್ಬೇಕಾದ್ರೆ ಆವಾಗ ಕೃಷ್ಣ ಹೇಳ್ತಾನೆ, ಏ ನಿಲ್ಲು, ನೀ ನನಗೆ ಏನು ಕೊಡ್ದಲ್ಲ ಹೋಗ್ತಿದ್ಯಾ ಅಂತ ಹೇಳ್ಬಿಟ್ಟು ತಗೊಂಡು ಗಂಟನ್ನ ಬಿಚ್ಚಿ ನೋಡ್ತಾನೆ। ಓ, ಅದಕ್ಕೆ ಪ್ರೀತಿಯಾದ ಅವಲಕ್ಕಿಯನ್ನು ಕೊಟ್ಟು ಕಳಿಸಿದುವೇನೋ ಅಂತ ತನ್ನ ಮನಸ್ಸಿನಲ್ಲಿ ಹೇಳ್ಕೊಂಡು ತಿಂತಾನೆ, ಸ್ವೀಕರಿಸ್ಬಿಟ್ಟು ಕುಚಲ ನಾನು ಬರ್ತೀನಿ ಕೃಷ್ಣ ಅಂತ ಹೇಳ್ತಾನೆ। ಹೋಗ್ಬೇಕಾದ್ರೆ ತನ್ನ ಮನೆನೆ ಕಾಣದ್ವಂತೆ, ಎಲ್ಲಿ ನೋಡಿದ್ರು ಒಂದು ಅರಮನೆ ಇರತ್ತೆ ಅಂತ ಮನೆ ತುಂಬ ಮಕ್ಕಳು ಹೆಂಡ್ತಿನ ಗಮನಿಸಿ ನೋಡ್ತಾನೆ। ಆಮೇಲೆ ಒಡವೆ ಧರಿಸಿರೋ ಬಟ್ಟೆ ಎಲ್ಲ ನೋಡಿ ಧರಿಸಿರ್ತಾರೆ, ಅವನ್ನ ನೋಡಿ ಆಶ್ಚರ್ಯ ಆಗ್ತಾನೆ ಕುಚಲ. ಆಮೇಲೆ ತನ್ನ ಮನಸ್ಸಿನಲ್ಲೇ ಕೃಷ್ಣನಿಗೆ ಧನ್ಯವಾದಗಳು ಅಂತ ಸ್ವೀಕರಿಸಿ ತನ್ನ ಮನಸ್ಸಿನಲ್ಲೇ ಹೇಳ್ಕೊಂಬಿಟ್ಟು ಹೋಗ್ತಾನೆ। ದಿನ ಆಗಲೂ ಕೃಷ್ಣ ಮತ್ತು ಕುಚಲನ ಹಾಗೆ ನಾವು ಗೆಳೆಯರ ಹಾಗೆ ಸ್ನೇಹಿತರ ಹಾಗೆ ಇರಬೇಕು। ಕೃಷ್ಣ ಮುಂದೆ ಜಗದ್ಗುರು।